शतायुषी पणंबूर श्रीमती गंगम्मा सीताराम उपाध्याय ಗೌರವಾರ್ಪಣೆಯನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ರವಿವಾರದಂದು ಕುತ್ತಾರು ಪದವು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಶತಮಾನೋತ್ಸವ ಸಂಭ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ವೇದಮೂರ್ತಿ ಪಣಂಬೂರು ದಿವಂಗತ ಸೀತಾರಾಮ ಉಪಾಧ್ಯಾಯರ ಧರ್ಮಪತ್ನಿಯಾದಂತಹ ಶ್ರೀಮತಿ ಗಂಗಮ್ಮ ಸೀತಾರಾಮ ಉಪಾಧ್ಯಾಯರಿಗೆ ನೂರರ ವಸಂತ. ಈ ಪ್ರಯುಕ್ತ ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೂರ್ಣ ಕುಂಭ ಸ್ವಾಗತ, ಗೋಪೂಜೆ, ಪಾದಪೂಜೆ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ತಾಯಿ ನನಗೆ ಕುಲಾಯಿ ಅಂತ ದೇವರಲ್ಲಿ ಬೇಡಿಕೊಂಡು ತಿರುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ರಚಿಸುವುದರಿಂದ ಮೂಲಕವಾಗಿ ಈವರೆಗೂ ನಮ್ಮೊಟ್ಟಿಗಿದ್ದು ಸದಾ ನಮ್ಮ ಜೊತೆ ಇರುವ ಸದಾಶಿವ ಶೆಟ್ಟಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೃಷ್ಣಭಟ್ಟಿ ಇವರನ್ನು ವಿನಂತಿಸ್ತಾ ಇದ್ದೇನೆ. ಶ್ರೀಂದ ಎಲ್ಲರಿಗೂ ಕೂಡ ಬಂದಂತಹ ಅತಿಥಿಗಳು ನಮ್ಮ ಪಿ ಅನಂತ ಕೃಷ್ಣ ಭಟ್ರೆ, ಧನ್ಯವಾದಗಳು, ಧನ್ಯವಾದಗಳು. ಸುರೇಶ್ ಮಯ್ಯ ಗಂಗಮ್ಮನವರ ಅಳಿಯ, ಕಾರ್ಯಕ್ರಮ ಉಪಸ್ಥಿತರಿದ್ದು ವೇದಿಕೆಗೆ ಶೋಭೆಯನ್ನು ತಂದಂತ ನಮ್ಮ ಪಣಂಬೂರಿನ ಹಿರಿಯಣ್ಣ ಮೂಡಮಠ ಹೆಬ್ಬಾರ್ರೆ, ನಿಮಗೂ ಧನ್ಯವಾದಗಳು. ಹಾಗೆ ರೋಟರಿ ಪೋರ್ಟ್ ರೌಂಡ್ ಅಧ್ಯಕ್ಷರಾದ ಶಿವತ ರಾಮನ್, ನಿಮಗೂ ಸಹ ಧನ್ಯವಾದಗಳನ್ನು ಎಲ್ಲ ಕುಟುಂಬಿಕರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳು, ಧನ್ಯವಾದ ಸಮರ್ಪಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು. ನಾವು ಹೇಳುವುದಿದ್ದರೆ ಎತ್ತರ ಮಾಮರ, ಎತ್ತರ ಕೋಗಿಲೆ, ಎಲ್ಲೋ ಸ್ನೇಹ ಸಂಬಂಧ ಅಂತ ಹೇಳ್ತಾರೆ. ಹೇಗೆ ಆ ಒಂದು ಭಾಗ್ಯ ನಮ್ಮ ಬಾಳಿಗೆ ಒದಗಿ ಬಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆ ತಾಯಿಯ ಪ್ರೀತಿ ಸಾಂತ್ವನದ ಮಾತನ್ನು ನಮಗೆ ಅವರು ಎಲ್ಲ ಸಂದರ್ಭದಲ್ಲಿ ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಮನತುಂಬಿ ಮಾತನಾಡಿದಂತಹ ಡಾಕ್ಟರ್ ಅನಂತ ಕೃಷ್ಣ ಭಟ್ ಇವರಿಗೆ ನಮ್ಮೆಲ್ಲ ಈ ಗಂಗಮ್ಮ ಇವರ ಕುಟುಂಬಿಕರ ಪರವಾಗಿ, ಬಂಧು ಬಳಗದ ಪರವಾಗಿ ಅನಂತ ಅನಂತ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಗಂಗಮ್ಮ ಉಪಾಧ್ಯಾಯ ಇವರನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಟ್ರೀಟ್ ಮಾಡಿದಂಥ ಡಾಕ್ಟರ್ ಅನೂಪ್ ನಾರಾಯಣ್ ಭಟ್ ಅವರ ಮಾತಿನಲ್ಲೇ ನಾವೆಲ್ಲ ಕೇಳಿದೆವು. ಹಾಗೆ ಸಂತೋಷ್ ಅವರು ಸಹ ಅವರ ಒಂದು ಒಳ್ಳೆಯ ಕೆಲಸ ಕಾರ್ಯದ ಬಗ್ಗೆ ಹೇಳಿದರು. ಡಾಕ್ಟರ್ ಅನೂಪ್ ಅವರೇ, ನಿಮಗೂ ಸಹ ನಾವು